ಆಯ್ತು ನೀವು ಬಂದು, ಎಷ್ಟು ದಿವಸ ಆಯ್ತು ನಿಮ್ಮನ್ನು ನೋಡಿ. ಪಾಪ ಎಲ್ಲಿ ಬಾಬಾ? ಈ ಮನುಷ್ಯರ ಸಹವಾಸವೇ ಬೇಡ ಅಂತ ಭಗವಂತ ಪಾಪನ ಕರ್ಕೊಂಡ್ಬಿಟ್ಟ ಮಂಜ. ಯಾಕೆ ಕಣ್ಣಲ್ಲಿ ನೀರು ಹಾಕ್ತೀಯ ಲಕ್ಷ್ಮಿ? ಹೋಗಿದ್ದು ಮತ್ತಿರಿಗೆ ಹಿಂದಕ್ಕೆ ಬರೋಲ್ಲ, ಒಳಗ್ ಬಂದು ಬೇಗ ಅಡಿಗೆ ಮಾಡು. ಬನ್ನಿ ಬನ್ನಿ ಬನ್ನಿ. ನಡಿ ಮಂಜು, ದಿನ ನಾ ಮಾಡಿದ ಅಡಿಗೆ ತಿಂದು ತಿಂದು ಅವ್ರಿಗೆ ಬೇಜಾರಾಗಿದೆ. ಇವತ್ ನೀ ಮಾಡು, ನಿನ್ ಕೈ ರುಚಿ ನೋಡ್ಲಿ. ನಡಿಯಮ್ಮ ಬನ್ನಿ. ಅವ್ರ ಬಡ್ಸಮ್ಮ ಬಾಬಾ, ಸೊಪ್ಪಿನ ಪಲ್ಯ ಹೇಗಿದೆ? ಬಹಳ ಚೆನ್ನಾಗಿದೆ. ಈ ಪಲ್ಯ? ಅದು ಅಷ್ಟೇ ಚೆನ್ನಾಗಿದೆ. ಉಪ್ಪಿನಕಾಯಿ? ಅದಷ್ಟು ಚೆನ್ನಾಗಿದೆ. ನಾನೇ ಹಾಕಿದ್ದು. ಮತ್ತೆ ಅನ್ನ ಕಲಸಿ ಹುಳಿ ಬಡಿಸಿ. ಹುಳಿ ಹೇಗಿದೆ ಬಾಬಯ್ಯ? ಬಹಳ ಸೊಗಸಾಗಿದೆ. ನಿಜವಾಗಿಯೂ ಬ್ರಹ್ಮಾನಂದವಾಗಿ. ಅದು ಸ್ವಲ್ಪ ಅನ್ನ ತಪ್ಪೇ. ಸಾಕು ಸಾಕು ಸಾಕು. ಏನ್ ಬಾ ಹೀಗೆ ನಾಚಿಕೊತ್ತೀರಿ? ಊಟ ಮಾಡಿ ಬಾಬಾ. ಊಟದಲ್ಲಿ ಅಂತದ್ದು ನಾಚಿಕೆ? ಇದನ್ನು ಹೊಟ್ಟೆ ಅಂತ ತಿಳ್ಕೊಂಡಿದ್ಯೋ ಅಥವಾ ಭತ್ತ ತುಂಬಾ ಚೀಲ ಅಂತ ತಿಳ್ಕೊಂಡಿದ್ಯೋ? ಒಳಗಡೆ ಕುಣಿಲ್ ಅಕ್ಕನಿಗೂ ನಿಮ್ಗೂ ಹಾಸಿಗೆ ಹಾಸಿದೀನಿ, ಬನ್ನಿ ಮಲ್ಕೊಳ್ಳಿ. ಬೇಡ ಮಂಜು, ಒಳಗಡೆ ತುಂಬಾ ಸೆಕೆ, ಇಲ್ಲಿ ತಣ್ಣನೆ ಗಾಳಿ ಬೀಸ್ತಾ ಇದೆ. ಮಲ್ಕು. ನಂಗೆ ನಿದ್ದೆ ಬರೋಲ್ಲ. ನಿದ್ದೆ ಬರಲ್ಲ ಬಾಬಾ? ಒಂದ್ ಕಥೆ ಹೇಳಿ ಬಾಬಾ. ಕಥೆ? ಇನ್ನು ಈ ಕಥೆ ಕೇಳೋ ಹುಚ್ಚು ಬಿಟ್ಟಿಲ್ವೇ ನಿನಗೆ? ಕೇಳಿ ಬಾಬಾ. ನಾಳೆ ನಿನ್ ಮದುವೆ ಆಗುವ ಗತಿ ಏನು ಅಂತ? ಯಾಕೆ ಏನಾಗುತ್ತೆ? ಅವನು ಕಥೆ ಹೇಳು ಅಂತ ಹಿಡ್ಕೊಂಡ್ರೆ ಅವ್ನು ಮಲ್ಕೊಳ್ಳೋದೆ ಅವಾಗ ಹೇಳ್ತಾನೆ, ಅವನ್ ಮಲ್ಕೊಂತಾನೆ ಅಷ್ಟೇ. ಹೇಳಿ ಬಾಬಾ. ಸರಿ ಸರಿ, ಆಯ್ತು ಆಯ್ತು ಆಯ್ತು. ಒಂದಾನೊಂದು ಕಾಲದಲ್ಲಿ ಉತ್ತಾನ ಪಾದರಾಯ ಅಂತ ಒಬ್ಬ ರಾಜ ಇರ್ತಾನೆ. ಅವನಿಗೆ ಇಬ್ರು ಹೆಂಡ್ರು, ಒಬ್ಬಳ ಹೆಸರು ಸುಮತಿ, ಇನ್ನೊಬ್ಬಳ ಹೆಸರು ಸುರುಚಿ. ಸುಮತಿಗೆ ಉತ್ತರ ಅಂತ ಒಬ್ಬ ಮಗ ಇರ್ತಾನೆ, ಸುರುಚಿಗೆ ಧ್ರುವ ಮಗ. ಒಂದು ದಿವಸ ಧ್ರುವ ರಾಜಸ್ಥಾನಕ್ಕೆ ಬರ್ತಾನೆ. ಲಕ್ಷ್ಮಿ ಹೊತ್ತಾಯ್ತು, ಹೋಗಿ ಮಲಗ ಹೋಗು. ಮಗು ಮಲ್ಕೊಂಡ್ರು ನಿದ್ದೆ ಬರೋಲ್ಲಪ್ಪ. ಎಷ್ಟು ದಿವಸ ಹೀಗಳ್ತಾ ಇರ್ತೀಯಮ್ಮ, ಎಷ್ಟು ದಿವಸ ಹೀಗ್ ಕೊಡ್ತಾ ಇರ್ತೀಯಮ್ಮ? ನಿನ್ ಸಂತಕ್ಕೆ ಕೊನೆನೇ ಇಲ್ವೇ ಮಗು? ಇದೆ ಅಪ್ಪ ಇದೆ, ಅದಕ್ಕೆ ನೀನ್ ಮನಸ್ಸು ಮಾಡ್ಬೇಕು. ಹೇಳಮ್ಮ, ಏನ್ ಮಾಡಿದ್ರೆ ನೀ ಸುಖವಾಗಿರ್ತೀಯಮ್ಮ ಹೇಳು, ನಾ ಮಾಡ್ತೀನಿ. ನಿಜವಾಗ್ಲೂ ಮಾಡ್ತೀಯಪ್ಪ? ಯಾಕಮ್ಮ ಹೇಗ್ ಕೇಳ್ತೀಯ? ನನಗಿರೋದು ನೀವಿಬ್ಬರು ಮಕ್ಕಳು, ನಿಮ್ಮ ಸುಖಕ್ಕಿಂತ ಹೆಚ್ಚಾದ ಇನ್ನೇನ್ ಬೇಕಾಗಿದೆಯಮ್ಮ ನನಗೆ? ನಾವಿಬ್ರು ಸುಖವಾಗಿರ್ಬೇಕಾದ್ರೆ ಮಂಜುನ 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 ನಮ್ಮವರಿಗೆ ಕೊಟ್ಟು ಮದ್ವೆ ಮಾಡಪ್ಪ. ಏನ್ ಹೇಳ್ತಾ ಇದೀಯ ಅಪ್ಪ? ಅಪ್ಪ ಮಗು ಹೋದ್ಮೇಲೆ ನನ್ ಬುದ್ಧಿಗೆ ಹುಚ್ಚಿಡ್ದಾಗಿದೆ. ನಾನು ಏನ್ ಮಾಡ್ತೀನೋ ಏನ್ ಮಾತಾಡ್ತೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ನನ್ನ ಕೈ ಹಿಡಿದಿರೋರು ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ರಪ್ಪ. ಅಪ್ಪ ಅವ್ರು ಸುಖವಾಗಿರ್ಬೇಕಪ್ಪ. ಅದಕ್ಕೋಸ್ಕರ ಮಂಜುನ್ ಕೊಟ್ಟು ಮದುವೆ ಮಾಡ್ಲೆ? ಒಬ್ಬ ಹೆಂಡತಿ ಬತ್ತಿರುವಾಗ ಮತ್ತೊಂದು ಹುಡುಗಿ ಕೊಟ್ಟು ಯಾರು ಮದುವೆ ಮಾಡ್ತಾರೆ? ಸಾಧ್ಯವಿಲ್ಲ, ಆಗುದಿಲ್ಲ, ಖಂಡಿತ ಮಾಡ್ಕೊಡ್ದು. ಇದಕ್ಕೆ ನಾವು ಒಪ್ಪೋದಿಲ್ಲ ಲಕ್ಷ್ಮಿ. ಅಪ್ಪ ಏನಪ್ಪ ಇದು? ಅವಳ ಸಂತೋಷಕ್ಕೋಸ್ಕರ ನಿನ್ನ ಸುಖವನ್ನು ಹಾಳು ಮಾಡ್ಬೇಕು ಅಂತಲ್ಲ ಅವಳು. ಅಂದ್ರೆ 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 ಅವಳ ಗಂಡ ಗೋರನ್ನ ನೀ ಮದುವೆ ಆಗ್ಬೇಕಂತಮ್ಮ. ಮಂಜು ಹೌದಮ್ಮ ಹೌದು, ನೀನ್ ಇದಕ್ಕೆ ಒಪ್ಕೊಂಡು ನನ್ನ ಎದೆ ಊರಿನ ಆರಿಸ್ಬೇಕು. ಮೂರ್ತಿ ಬಿದ್ದಿರೋ ನನ್ನ ಸಂಸಾರಕ್ಕೆ ಹೊಸ ಚೈತನ್ಯ ತುಂಬಿ ಹೊಸ ಬದುಕು ಪ್ರಾರಂಭ ಮಾಡಿಸು. ಒಪ್ಕೋಮ್ಮ ಒಪ್ಕೋ. ಮಂಜು ಮಂಜು ಹೆಣ್ಣಾಗ ಹುಟ್ಟಿದವಳು, ಮದ್ವೆ ಮಾಡ್ಕೊಂಡು ಹೋಗ್ಲೇಬೇಕಮ್ಮ. ಬೇರೆ ಮನೆ ಹೋಗೋ ಬದ್ಲು ನನ್ನ ಮನೆಗೆ ಬಾ ಅಂತ ಕರಿತಾ ಇದ್ದೀನಿ. ನನಗೆ ತಂಗಿಯಾಗಿ ಹುಟ್ಟಿದವಳು, ನನ್ನ ಗಂಡನ ಮನೇಲೂ ನನಗೆ ತಂಗಿಯಾಗಿ ಇರಲಿ. ಬೇಡ ಅನ್ಬೇಡಮ್ಮ, ಒಪ್ಕೋ ಮಂಜು ಒಪ್ಕೊಳೆ ಒಪ್ಕೋ. ನಾನು ಈ ಮದ್ವೆ ಒಪ್ಕೊಂಡ್ರೆ ನೀನು ಸುಖವಾಗಿರ್ತೀಯ? ಇರ್ತೀನಮ್ಮ ಇರ್ತೀನಿ. ನಿನ್ ಕಣ್ಣೀರು ಸಂಕಟ ನಿಲ್ಲುತ್ತ? ಖಂಡಿತ ನಿಲ್ಲುತ್ತೆ. ಹಾಗಾದ್ರೆ ನಾನು ಒಪ್ಕೊಂಡಿದ್ದೀನಿ ಮಂಜು. ಮಂಜು ಈ ಮದುವೆಗೆ ಒಪ್ಕೊಂಡು ನಿನ್ ತಲೆ ಮೇಲೆ ಕಲ್ಲು ಹಾಕೋಬೇಡಮ್ಮ, ಕಲ್ಲು ಹಾಕೋಬೇಡಮ್ಮ. ಅಪ್ಪ
ಅಮ್ಮ ಸತ್ತಾಗ ನನಗೆ 6 ವರ್ಷ, ಅಕ್ಕ ಗಂಡನ ಮನೆಗೆ ಹೋಗೋ ತನಕ ತಾಯಿಗಿಂತ ಹೆಚ್ಚಾಗಿ ಸಾಕಿದ್ಲು. ನನ್ನ ತಾಯಿ ಆಗಿರೋ ನನ್ನ ಅಕ್ಕನೇ ನನ್ನ ಜೊತೆಲಿರು ಬಾ ಅಂತ ಕರಿತಿರುವಾಗ ನಾನು ಹೋಗ್ತಿದ್ರೆ ದೇವ್ರು ಒಪ್ಪೋದಿಲ್ಲ. ನೀನು ಒಪ್ಕೋಪ್ಪ, ಆಶೀರ್ವಾದ ಮಾಡು. ಹೇಳಮ್ಮ ಹೇಳು, ಕಂಕನ ಬಳ ಎಲ್ಲಿರುತ್ತೋ ಯಾರು ಗೊತ್ತು? ಮಂಜು ಮಂಜು, ತುಂಟಿ ಆದ್ರೂ ಬೆಣ್ಣೆ ಅಂತ ಮನಸ್ಸು, ಮಾತು ಹೊರಟಾದ ಮನಸ್ಸು ಚಿನ್ನ ಕಣೆ. ಏನೇನು ಒಪ್ಪಿಗೆ ಅಂತ ಇವತ್ತು ನನಗೆ ಜೀವ ಕೊಟ್ಟೆ. ಮಂಜು, ನೋಡೋರ ಕಣ್ಣಿಗೆ ನೀನು ಸೌತಿ ಆಗಿದ್ರು, ನನ್ನ ಅಂತರಂಗದಲ್ಲಿ ನನ್ನ ಮನೆ ಉದ್ಧಾರ ಮಾಡೋ ಭಾಗ್ಯ ಲಕ್ಷ್ಮಿ ಅಮ್ಮ ನೀನು. ಅದೆಲ್ಲ ಸರಿ ಲಕ್ಷ್ಮಿ, ನೀ ಹೇಳ್ಬಿಟ್ಟೆ ಮಂಜು ಒಪ್ಕೊಂಡ್ಬಿಟ್ಲು. ಆದ್ರೆ ಅಘೋರ ಅಪ್ಪ, ಅವ್ರ ಮಾತು ನನಗಿಲ್ಲ, ಅವ್ರಿಗೆ ನಾನು ಹೇಳ್ತೀನಪ್ಪ. ಮಂಜು ಏನಂದ್ರೆ ಏನ್ ಲಕ್ಷ್ಮಿ? ಓಹೋ, ಎಷ್ಟು ದಿವಸ ಆಯ್ತು ಏ ನಿನ್ನ ನಗಮುಖ ನೋಡಿ. ಇನ್ನ ಮೇಲೆ ನಾನು ಹೇಗೆ ಯಾವಾಗ್ಲೂ ನಗ್ನಗ್ತಾ ಇರ್ತೀನಿ. ಏನ್ ವಿಷಯ? ನಮ್ಮ ಮಂಜು ಮದುವೆ. ಬಹಳ ಸಂತೋಷ, ಬಹಳ ಸಂತೋಷ. ಯಾರು ವರ? ಇನ್ಯಾರು, ನೀವೇ ಲಕ್ಷ್ಮಿ. ಪಾಂಡಂಗನ ಮೇಲೆ ಆಣಿಟ್ಟಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಲಕ್ಷ್ಮಿ ಲಕ್ಷ್ಮಿ, ಇದೇನಪ್ಪ ಏನಪ್ಪ ನಿನ್ನ ವಿಚಿತ್ರ ಇದು? ಸುಖವಾಗಿರ್ಲಿ ಅಂತ ಮಂಜೂನು ನಿನಗೆ ಕೊಟ್ಟಿದ್ದೀನಿ, ಇಬ್ಬರನ್ನು ಸಮನಾಗಿ ನೋಡ್ಕೊ. ಒಂದ್ ಕಣಕ್ ಬೆಣ್ಣೆ, ಒಂದ್ ಕಣಕ್ ಸುಣ್ಣ ಅನ್ನೋ ಹಾಗ ಹಾಕೊಡ್ದು. ಲಕ್ಷ್ಮೀನ ಹೇಗೆ ನೋಡ್ಕೋತೀಯೋ ಹಾಗೆ ಮಂಜೂನು ನೋಡ್ಕೋಬೇಕಪ್ಪ. ಇದ್ರಲ್ಲಿ ಭೇದ ಮಾಡಿದ್ರೆ ನಿನಗ ಪಾಂಡುರಂಗನಾಣೆ. ಯಾಕಪ್ಪ ಹೀಗ್ ನೋಡ್ತೀಯ? ಯಾಕೋ ಇಲ್ಲ, ಆಗ್ಲಿ ಆಗ್ಲಿ. ಮಂಜು, ಇವತ್ತು ನೀನು ಸಂಸಾರ ಪ್ರಾರಂಭ ಮಾಡೋ ಮೊದಲ ರಾತ್ರಿ. ಅವರಿಗೆ ಪಾಂಡುರಂಗ ಅಂದ್ರೆ ಪ್ರಾಣ, ಧ್ಯಾನ ಮಾಡ್ತಾ ಕೂತ್ರೆ ಅವ್ರನ್ನವರೇ ಮರ್ತು ಬಿಡ್ತಾರೆ. ಅದಕ್ಕೆ ನೀನ್ ನನ್ನಂತ ಅವ್ರ ಮನಸ್ಸನ್ನ ನಿನ್ ಕಡೆ ಉಳಿಸ್ಕೊ. ಹಗಲು ರಾತ್ರಿ ನಿನ್ ಧ್ಯಾನ ಮಾಡೋ ಹಾಗೆ ಮಾಡು, ಅವ್ರ ಪಾಂಡುರಂಗನ್ನ ಮರೆಸು. ಆಗ್ಲೇ ಇಬ್ರು ಬದುಕು ಸುಖವಾಗುತ್ತೆ. ಮಾಡ್ತೀಯ? ಮರಿಬೇಡ. Thank you.
ಈ ದೇಹನ ಗುರುತಿಸೋದಕ್ಕೆ ಹಿರಿಯರು ಘೋರ ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ಕವಿ, ಕೈ ಹಿಡ್ದೊಳ ಗಂಡನ್ನ ಹೆಸರಿಲ್ ಕಡಿಬಾರ್ದು. ನಾನೇ ಕುಡಿಸ್ತೀನಿ. ದೂರ ನೋಡು, ಇದನ್ನೆಲ್ಲಿಟ್ಟು ನೀನ್ ಹೋಗ ಅಲ್ಲಿ ಮಲಕು. ಸರಿ, ನೀನಿಲ್ಲಿ ಮಲಗು, ನಾನಲ್ಲಿ ಹೋಗಿ ಮಲ್ಕೋತೀನಿ. ಏನಮ್ಮ ಲಕ್ಷ್ಮಿ, ಎಲ್ಲ ನಿನ್ ಮನಸ್ಸಿನಾಗ ನಡೀತಲ್ವ ನಮ್ಮ? ನಡೀತಪ್ಪ. ನಿನಗೆ ತುಂಬಾ ಸಂತೋಷವಾಗಿರ್ಬೇಕು. ಸಂತೋಷವಾಗಿದೆಪ್ಪ. ಬೆಳಗಿಂದ ದುಡ್ದು ದುಡ್ದು ನೀನ್ ಸುಸ್ತಾಗಿದ್ದೀಯ, ಹೋಗ್ ಮಲಗಮ್ಮ. ಅಪ್ಪ, ಆ ಸಂತೋಷದಲ್ಲಿ ನನ್ನ ನಿದ್ದೆನೇ ಬರ್ತಾ ಇಲ್ಲಪ್ಪ. ನಮ್ಮ ಮಂಜು ನನ್ನ ಮನೇಲಿ ತೊಟ್ಲು ಕಟ್ಟಿ ಆ ಮಗುನ ತೊಟ್ಲಲ್ಲಿ ಮಲಗಿಸಿ ಆ ತೊಟ್ಲು ಆಡಿಸ್ತಾ ಆನಂದವಾಗಿ ಜೋಗಳ ಆಡ್ತಾ ಇದ್ದಾಳೆ. ಆ ಮಗು ಅಳು ನಗು ಎಲ್ಲ ನನ್ನ ಕಿವಿ ಕೇಳಿಸ್ತಾ ಇದೆ. ಹೀಗೆ ನಾನು ತುಂಬಾ ಸಂತೋಷವಾಗಿದ್ದೇನಪ್ಪ. ಮಂಜು, ಯಾಕಮ್ಮ ಯಾಕೆ ಹೊರಗೆ ಬಂದೆ? ಮಂಜ್ಯಾಕ್ ಹೊರಗಡೆ ಹೋದ್ಲು? ನಿಮ್ಮನ್ನೇ ಕೇಳ್ತಿರೋದು, ನನ್ ತಂಗಿ ಏನ್ ತಪ್ಪು ಮಾಡಿದ್ಲು? ಏನೂ ಇಲ್ಲ ಲಕ್ಷ್ಮಿ. ಆದ್ರೆ ಏನು ಬೆಕ್ಕಡ್ಡ ಬಂತ, ಅಲ್ಲಿ ಲೋಚ ಕೊಡ್ತಾ? ಅದ್ಯಾವುದು ಅಲ್ಲ ಲಕ್ಷ್ಮಿ. ಮತ್ತೆ ಶಾಸ್ತ್ರೋಕ್ತವಾಗಿ ಮದುವೆ ಆದ ಹೆಂಡತಿ ಅವಳು, ಸಾಯೋ ತನಕ ಇರ್ಬೇಕಾದ್ದು ನಿಮ್ ಜೊತೆನೆ. ಆ ಜೊತೆ ಪ್ರಾರಂಭವಾಗೋ ಮೊದಲನೇ ರಾತ್ರಿ ಇದು. ಇವತ್ತ್ಯಾಕೆ ಅವಳು ಹೊರಗಟ್ಟಿದ್ರಿ ಹೇಳಿ, ಯಾಕೆ? ಸ್ವಲ್ಪ ಸ್ವಲ್ಪ ಸಮಾಧಾನ, ಅಲ್ಲ ಮಲಕೊಂದೆ ಇಲ್ಲೇ ಮಲಕೋತೀನಿ ಅಂದ್ಲು. ಸರಿ, ನೀನ್ ಇಲ್ಲೇ ಮಲಗು, ನಾನೇ ಅಲ್ಲಿ ಮಲಕೋತೀನಿ ಅಂದೆ. ಅದಕ್ಕೆ ಯಾಕೆ ಹಾಗೆ ಹೇಳಿದ್ರಿ? ಏನ್ ಕಾರಣ? ನಮ್ಮಪ್ಪ ಆಶೀರ್ವಾದ ಮಾಡುವಾಗ ಏನ್ ಹೇಳಿದ್ರು ಏನ್ ಹೇಳಿದ್ರು? ಒಂದು ಕಣ್ಣಿ ಬೆಣ್ಣೆ ಒಂದು ಕಣ್ಣಿ ಸುಣ್ಣ ಮಾಡಬಾರ್ದು. ಲಕ್ಷ್ಮಿನ ಹೇಗೆ ನೋಡ್ಕೋತೀಯೋ ಮಂಜುನು ಹಾಗೆ ನೋಡ್ಕೋಬೇಕು. ಇದ್ರಲ್ಲಿ ಏನಾದ್ರೂ ಭೇದ ಮಾಡಿದ್ರೆ ಪಾಂಡ್ರಂಗ ನಾನಂತ ಹೇಳಿಲ್ಲ. ನೋಡಿದ್ಯಾ, ನಿಮ್ಮ ತಂದೆ ಹೇಳಿದ್ ಮಾತು ನಿನ್ನ ಬಾಯಿನಲ್ಲೇ ಬಂತು. ನಿನ್ನ ನಾನು ಮುಟ್ತಾ ಇಲ್ಲ, ಮಂಜುನ್ ಮುಟ್ಟಿದ್ರೆ ನಿನ್ನ ದ್ರೋಹ ಮಾಡಿದಾಗ ಆಗಲ್ವೇ? ಒಬ್ರಿಗೊಂದು ಇನ್ನೊಬ್ರಿಗೊಂದು ಭೇದ ಮಾಡಿದ ದೋಷ ಬರುತ್ತೆ. ಅದಕ್ಕೋಸ್ಕರ ನಿನ್ನನ್ನು ಹೇಗೆ ನಾನು ಮುಟ್ತಾ ಇಲ್ವೋ ಹಾಗೆ ಮಂಜುನ್ನು ಮುಟ್ಟಲ್ಲ.